ಶ್ರೀರಾಮ ಸಮರ್ಥ 111. ಒಬ್ಬ ಮನುಷ್ಯನು ತಿರುಗಣೆಯ ಮಡುವಿನಲ್ಲಿ ಸಿಕ್ಕಾಗ ಅವನನ್ನು ಹೊರಗೆ ತೆಗೆಯಲು ಎರಡು ಮಾರ್ಗಗಳಿರುತ್ತವೆ. ಒಂದು, ಚೆನ್ನಾಗಿ ಈಸಲು ಬರುವ ಮನುಷ್ಯನು ಆ ಮಡುವಿನಲ್ಲಿ ಜಿಗಿದು ಆ ನೀರಿನ ತಿರುಗುವಿಕೆಯನ್ನು ಭೇದಿಸಿ ಆ ಮನುಷ್ಯನನ್ನು ಹೊರಗೆ ತೆಗೆಯಬೇಕಾಗುತ್ತದೆ. ಇದಕ್ಕಾಗಿ ಬಹಳ ಶಕ್ತಿ ಬೇಕಾಗುತ್ತದೆ. ಎರಡು, ನಾವೇ ಆ ಮಡುವಿನಲ್ಲಿ ಜೋರಾಗಿ ಮುಳುಗಿ ತಳಕ್ಕೆ ಹೋಗಬೇಕು, ಅನಂತರ ಕೆಳಗಿನಿಂದಲೇ ಹೊರಗೆ ಬರಬೇಕು. ಪಾಂಡಿತ್ಯವು ತಿರುಗುಣಿ ಮಡುವಿನಂತೆ ಇರುತ್ತದೆ. ಮೇಲೆ ಮೇಲೆ ನೀರು ತಿರುಗುತ್ತಿದ್ದಂತೆ ಕಾಣುತ್ತಿದ್ದರೂ ಅದರ ತಳದಲ್ಲಿ ಶಾಂತವಾಗಿರುತ್ತದೆ. ಅದರಂತೆ ಮೇಲೆ ಮೇಲಿನ ವಿದ್ಯೆ ಕಲಿತವರು ವಾದದ ಹಾಗೂ ಮತಮತಾಂತರಗಳ ಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆದರೆ ಆಳವಾಗಿ ತಳಕ್ಕೆ ಹೋಗುವವರಿಗೆ ವಸ್ತುಸ್ಥಿತಿಯು ತಾನಾಗಿಯೇ ತಿಳಿಯುತ್ತದೆ. ಅವರು ಎಲ್ಲ ಕಡೆಗೆ ಒಂದೇ ಆಗಿರುತ್ತಾರೆ. ವಿದ್ಯೆಯ ಚಕ್ರದಲ್ಲಿ ಸಿಕ್ಕವರನ್ನು ಹೊರಗೆ ಎಳೆದು ತೆಗೆಯುವ ಕಾರ್ಯವು ಬಹಳ ದೊಡ್ಡ ಸಂತರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಜಾಣನಾದವನು ಆ ಉಪಾಧಿಯಲ್ಲಿ ಬೀಳಬಾರದು. ಬೀಳಬೇಕಾಗಿ ಬಂದರೂ ಆಳವಾಗಿ ಮುಳುಗಿ ಹೊರಗೆ ಬರಬೇಕು. ಇದೇ ಮಧ್ಯಮ ಶಕ್ತಿಯ ಜನರ ಕಾರ್ಯವಾಗಿರುತ್ತದೆ. 112. ಯಾವುದೇ ಸತ್ಪುರುಷರ ಪರಂಪರೆಯ ರಕ್ಷಣೆ ಮಾಡಬೇಕು, ಅದರಲ್ಲಿ ನಮ್ಮ ವಿಚಾರಗಳನ್ನು ಸೇರಿಸಬಾರದು. 113. ಮಂಜುಗಡ್ಡೆಯಲ್ಲಿಯ ನೀರನ್ನು ತೆಗೆದರೆ ಅದರಲ್ಲಿ ಏನೂ ಉಳಿಯುವುದಿಲ್ಲ. ಅದರಂತೆ ಸಂತರಲ್ಲಿಯ ಭಗವಂತನ ಪ್ರೇಮವನ್ನು ತೆಗೆದುಹಾಕಿದರೆ ಅವರಲ್ಲಿ ಏನೂ ಉಳಿಯುವುದಿಲ್ಲ. 114. ಮನುಷ್ಯನು ನಿಸ್ವಾರ್ಥಿಯಾದಷ್ಟು ಅವನ ಭಾಷೆಯು ವ್ಯಾಪಕವಾಗುತ್ತದೆ. ನಮ್ಮ ಮನೆಯಲ್ಲಿಯೇ ಜನರೇ ನಮ್ಮ ಮಾತನ್ನು ಕೇಳುವುದಿಲ್ಲ, ಆದರೆ ಸಂತರ ವಾಣಿಯು ಸಂಪೂರ್ಣ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತದೆ. ಏಕೆಂದರೆ ಅದು ಸರ್ವವ್ಯಾಪಕವಾಗಿರುತ್ತದೆ, ಅದು ಅತ್ಯಂತ ತಳಮಳದಿಂದ ಕೂಡಿಕೊಂಡಿರುತ್ತದೆ. ಇದಕ್ಕನುಸಾರವಾಗಿಯೇ ಶ್ರುತಿಗಳು ಸನಾತನವಾಗಿರುತ್ತವೆ. ಜನರ ಕಲ್ಯಾಣವಾಗಬೇಕೆಂದು ಋಷಿಗಳು ಮಾತನಾಡಿದರು. ಆದ್ದರಿಂದ ಅವರ ವಾಣಿಯಿಂದ ಜಗತ್ತಿನ ಕಲ್ಯಾಣವಾಗಬೇಕೆಂದು ಅನಿಸುವವರೆಗೆ ಆ ವಾಣಿಯು ಇದ್ದೇ ಇರುತ್ತದೆ. 115. ಅತ್ಯಂತ ನಿರ್ಭಯತೆಯು ಸಾಧುವಿನ ಮೊದಲನೇ ಗುಣವಾಗಿರುತ್ತದೆ. ಏಕೆಂದರೆ ಎಲ್ಲ ಕಡೆಗೂ ನಾನೇ ಇರುತ್ತೇನೆ ಎಂಬ ಭಾವನೆಯಾದ ಮೇಲೆ ಭಯಕ್ಕೆ ಕಾರಣವೇ ಉಳಿಯುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.